ಈ ಬಗ್ಗೆ ಮಾತನಾಡ್ಲಿಕ್ಕೆ ನಟ ದೇವರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಹಿರಿಯ ನಟ ದ್ವಾರಕೀಶ್ ಅವರು ಎಲ್ರಿಗೂ ಮಾದರಿ ಆಗಿದ್ದವ್ರು ನಿಮ್ಗೆಲ್ಲ ಮಾರ್ಗದರ್ಶನ ನೀಡಿದವರು ಇವತ್ತು ನಮ್ ಜೊತೆಗಿಲ್ಲ ಅಂತಂದಾಗ ನಿಜವಾಗ್ಲೂ ಬಹಳ ಬೇಸರ ಆಗುತ್ತೆ ಜೊತೆಗೆ ಅವ್ರು ಮಾಡಿದಂತ ಕೆಲಸಗಳು ನೆನಪಾಗತ್ತೆ ಹೌದಮ್ಮ ಅವನು ಖಂಡಿತ ಅವ್ರ ಕೆಲಸಗಳೇ ನಮಗೆ ಯಾವಾಗಲೂ ನೆನಪಲು ಉಳಿಯೋದು ಆ ಕೆಲಸಗಳಿಂದಾನೇ ಅವರ ವ್ಯಕ್ತಿತ್ವ ಅವರ ಗೌರವ ಎಲ್ಲ ಸಿಗೋದು ಅವರು ಆ ವ್ಯಕ್ತಿತ್ವ ಗೌರವದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಬೆಳೆದಂತಹ ಒಬ್ಬ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತೇಜನ ಕೊಟ್ಟವರು ಅಥವಾ ಜೀವ ಕೊಟ್ಟವರು ಅಂತ ಹೇಳ್ಬೋದು ಆ ತರದ ಸಿನಿಮಾಗಳು ಮಾಡದಂತ ಒಬ್ಬ ನಿರ್ಮಾಪಕ ಅದಕ್ಕಿಂತ ಮುಂಚೆ ಕಲಾವಿದರಾಗಿ ಸಾಕಷ್ಟು ರಂಜನೆ ಕೊಟ್ಟಿದ್ದಾರೆ ಸುಮಾರು ಮೂವತ್ತನ ವರ್ಷ ನಲವತ್ತ ನಲವತ್ತೈದು ವರ್ಷ ಕೆಲಸ ಮಾಡಿ ಕಲಾವಿದರಾಗಿ ನಮ್ಮೆಲ್ಲರೂ ಮನಸ್ಸಲ್ಲೂ ಉಳ್ಕೊಂಡಿದ್ದಾರೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಐವತ್ತು ಚಿತ್ರ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಇಪ್ಪತ್ತು ಚಿತ್ರ ನಿರ್ದೇಶನ ಮಾಡಿದ್ದಾರೆ ಅಂದ್ರೆ ಎಂತ ಸಾಧನೆ ಅದು ಅದ್ಭುತವಾದ ಸಾಧನೆ ಅದು ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಅವರಲ್ಲಿ ಇರ್ತಕ್ಕಂತ ಒಂದು ಸಾಹಸದ ಗುಣ ಒಂದು ಧೈರ್ಯ ಅವ್ರಿಗೆ ಯಾವುದೇ ಕೆಲಸ ಆದ್ರೂ ಇದು ಮಾಡಬಹುದು ಕಣೆ ಮಾಡೋಣ ಕಣೆ ಇದು ಮಾಡೋಣ ಚೆನ್ನಾಗಿರುತ್ತೆ ಮಾಡೋರು ಒಂದು ಸಿನಿಮಾಗೆ ದುಡ್ಡು ಹಾಕೋದ್ರು ಅಷ್ಟೇ ಆ ಸಿನಿಮಾಗೆ ನ್ಯಾಯ ಒದಗಿಸಬೇಕು ಅನ್ನೋದು ಎಷ್ಟೋ ಕಷ್ಟಪಟ್ಟು ಸಾಲ ಮಾಡಿ ದುಡ್ಡುಗಳನ್ನ ಹಾಕ್ತಾ ಇದ್ರು ಯಾವತ್ತು ಅದನ್ನ ಇಂಜರಿತಾ ಇರಲಿಲ್ಲ ಆ ವಿಷ್ಯದಲ್ಲಿ ಅಲ್ಲದೆ ಸಾಕಷ್ಟು ಜನ ಹೊಸ ಕಲಾವಿದರನ್ನ ಕನ್ನಡ ಚಿತ್ರ ಕೊಟ್ಟರು ಕೊಟ್ಟು ಪರಿಚಯ ಅದಲ್ಲದೆ ಅವತ್ತೇ ಒಂದು ಆಫ್ರಿಕಾದಲ್ಲಿ ಶೀಲಾ ಅಂತಕ್ಕಂಥ ಚಿತ್ರ ಐದು ಭಾಷೆಯಲ್ಲಿ ಮಾಡಿ ಅವತ್ತೇ ಅವರು ಹಿಂದಿಯಲ್ಲಿ ತಮಿಳಲ್ಲಿ ಕನ್ನಡದಲ್ಲಿ ತಮಿಳಲ್ಲಿ ಸಿನಿಮಾಗಳು ಮಾಡಿ ಎಂತ ಸಾಧನೆ ಅದು ಗ್ರೇಟ್ ಅಚೀವ್ಮೆಂಟ್ ಆ ತರದ ನಿರ್ಮಾಪಕರು ಇವತ್ತು ಬಹಳ ಕಡಿಮೆ ಇದ್ದಾರೆ ನನಗೂ ಅವ್ರ ಜೊತೆ ಕೆಲಸ ಸಿಕ್ಕಿದ್ರೆ ನಿಜವಾದ್ರು ನನ್ನ ಪುಣ್ಯ ಅನ್ಕೋತೀನಿ ನಿಮ್ಮ ಅವರ ಭೇಟಿ ಹೇಗಾಯ್ತು ಸರ್ ಅಂದ್ರೆ ಹೇಗಿತ್ತು ಮೊದಲ ಭೇಟಿ ನಂದು ಅವ್ರದ್ದು ಆಗಿದ್ದು ಅಶೋಕ ಹೋಟ್ಲಲ್ಲಿ ರಾವಣ ರಾಜ್ಯ ಚಿತ್ರ ಅಂತ ಒಂದು ನಿರ್ಮಾಣ ಮಾಡ್ತಾ ಇದ್ರು ಆ ಚಿತ್ರಕ್ಕೆ ಒಂದು ಪಾತ್ರಕ್ಕೆ ನಾನು ಬೇಕು ಅಂತ ಹೇಳಿ ಕಳಿಸಿದ್ರು ನನಗೆ ಫೋನ್ ಮಾಡಿದ್ರು ನಾನು ಹೋದೆ ಅವ್ರ ರೂಮ್ ಹೋದೆ ಅಲ್ಲಿ ಮಾತಾಡದೆ ಅಲ್ಲಿ ಮಾತಾಡಿ ಆಗ ನಾನು ಇನ್ನೂ ಹೊಸ ಆದ್ರೆ ಚಿತ್ರರಂಗದಲ್ಲಿ ಸ್ವಲ್ಪ ಸುದ್ದಿ ಆಗಿತ್ತು ನನ್ನ ಬಗ್ಗೆ ಹೋಗ್ತಾ ಇದ್ದ ಹೇಳಿದ್ರು ಓಹ್ ಬಂದ್ರಿ ನೀವು ದೇವರಾಜ್ ಏನ್ ರೆಡಿ ಏನ್ ಯಾಕೆ ಕೇಳಿದ್ರು ನಿಮ್ ಬಗ್ಗೆನ ಮಾತಾಡ್ತಾವ್ರಪ್ಪ ಬಹಳ ಚೆನ್ನಾಗಿ ಹೆಸರು ಮಾಡ್ತಾ ಇದೀಯ ಅಂದ್ರು ಯು ಸರ್ ಆಶೀರ್ವಾದ ಅಂದ್ರೆ ಕಾರ್ಕೇಶ್ವರ್ ಬ್ಯಾನರ್ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವ್ ಇದು ಕಾಯ್ತಾ ಇರ್ತಾರೆ ಸರ್ ಯಾಕಂದ್ರೆ ಆ ಬ್ಯಾನರ್ ಅಷ್ಟು ದೊಡ್ಡ ಬ್ಯಾನರ್ ಆಗುತ್ತೆ ನಮ್ಗೆ ಅದೊಂದು ದೊಡ್ಡ ಅವಕಾಶ ದೊಡ್ಡ ವರಾನೇ ಆಗಿತ್ತು ಕಾಯ್ತಾ ಇರ್ತಾರೆ ಸರ್ ಖಂಡಿತವಾಗ್ಲೂ ಮಾಡ್ತೀನಿ ನಿಮ್ ಸಿನಿಮಾ ಹೇಳಿ ಹೋಗ್ಬೋಣ ಅದು ನಮ್ಮ ಆಗಿದ್ದ ಮೊದಲ ಭೇಟಿ ನಂತರ ರಾವಣ ರಾಜ ಮಾಡಿದ್ವಿ ನಂತರ ಡ್ಯಾನ್ಸ್ ರಾಜ ಡ್ಯಾನ್ಸ್ ಮಾಡಿದ್ವಿ ಅವ್ರ ನಿರ್ದೇಶನದಲ್ಲಿ ಕಿಡ್ನಾಪ್ ಅಂತ ಸಿನಿಮಾ ಮಾಡ್ತಾರೆ ಬಟ್ ಅಷ್ಟು ದೊಡ್ಡ ನಿರ್ಮಾಪಕರಾದ್ರು ಅಷ್ಟು ದೊಡ್ಡ ಕಲಾವಿದರಾದ್ರು ಅವ್ರು ನಮ್ಮೆಲ್ಲರೂ ಸ್ನೇಹಿತರ ತರ ಮಾತಾಡ್ಸ್ಕೊಂಡು ಏನ್ರಿಂದ್ರ ಏನ್ ಮಾಡ್ತಾ ಇದ್ ಬನ್ ಅಂತ ಈ ಪಿತ ತಮಾಷೆ ಮಾತಾಡ್ಸ್ಕೊಂಡು ಲವಲವಿಕೆಯಿಂದ ಜೋಗಗಳು ಹಾಕೊಂಡು ಬೇರೆ ವಿಷಯಗಳನ್ನ ಹೇಳ್ಕೊಂಡು ಖುಷಿ ಖುಷಿಯ ಕಾಲ ಕಳೀತಾ ಇದ್ದವ್ರು ಅಷ್ಟೇ ಅವರು ಇತ್ತೀಚೆಗೆ ಕೆಲವು ಕಷ್ಟಗಳನ್ನ ನೋಡಿರ್ಬೋದು ಅವರು ಆದ್ರೂ ಅವ್ರ ವ್ಯಕ್ತಿತ್ವದಲ್ಲಿ ಆ ಖುಷಿ ಆ ಮುಖದ ನಗು ಹೋಗ್ಲೇ ಇಲ್ಲ ಅವರು ಸಂಪೂರ್ಣವಾದ ಜೀವನ ಬದುಕಿದ್ದಾರೆ ಖುಷಿ ಖುಷಿಯಾಗಿ ಬದುಕಿದ್ದಾರೆ ನಾವು ಅವ್ರನ್ನ ಖುಷಿಯಾಗಿ ಕಳಿಸ್ಕೊಡ್ಬೇಕು ಅವ್ರ ಅವ್ರ ನೆನಪುಗಳನ್ನ ಯಾವತ್ತೂ ಸದಾ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಹೇಳಿ ಫೈ ಜೊತೆಗೆ ಮಾತನಾಡಿದಕ್ಕೆ